ओके बीबीए 2017 मेथड अल्ली ओंदु क्वेश्चन केळिदाने 6 मार्क्स गे ಏನು ಚೇಂಜಸ್ ಇಲ್ಲ ಓದ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಆದ್ರೂ ನೋಡಿ ನಾನು ಹಾಗೆ ಎಲ್ಲ ಸ್ಟೆಪ್ಸ್ ಹಾಗೆ ಬಿಟ್ಬಿಟ್ಟಿದ್ದೀನಿ ಓಕೆನಾ ಯಾಕೆಂದ್ರೆ ಈ ಮೂರು ಸ್ಟೆಪ್ಸ್ ಬಿಟ್ರೆ ಇನ್ನೇನು ಬರೋದಿಲ್ಲ ಈಲ್ಡ್ ಮೆಥಡ್ ಅಲ್ಲಿ ಸೊ ಕ್ವೆಶ್ಚನ್ ಓದ್ಬಿಡ್ತೀನಿ ಕ್ವಿಕ್ ಆಗಿ ನೋಡ್ಕೊಳ್ಳಿ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಈಚ್ ಇಕ್ವಿಟಿ ಶೇರ್ ಆನ್ ದ ಬೇಸಿಸ್ ಆಫ್ ಈಲ್ಡ್ ಮೆಥಡ್ 5009% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ 5 ಲ್ಯಾಕ್ಸ್ 1,25,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ರುಪೀಸ್ 8 ಪೇಡ್ ಅಪ್ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಬೇಕು ಪೇಮೆಂಟ್ ಮಾಡಿರೋದು ಎಷ್ಟು ಒಂದ್ ಶೇರ್ ಗೆ 8 ರುಪೀಸ್ ಟೋಟಲ್ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದೀವಿ 10 ಲ್ಯಾಕ್ ರುಪೀಸ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪರ್ ಆನಮ್ ಈಸ್ ರುಪೀಸ್ 5,45,000 ರೇಟ್ ಆಫ್ ಟ್ಯಾಕ್ಸೇಷನ್ 40% ಟ್ರಾನ್ಸ್ಫರ್ ಟು ಜನರಲ್ಸ್ 20% ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಾರ್ಮಲ್ ರೇಟ್ ರಿಟರ್ನ್ ಈಸ್ 15% ನಮ್ಗೆ ಏನೇನು ಬೇಕು ಅದೆಲ್ಲ ಕೊಟ್ಬಿಟ್ಟಿದ್ದಾರೆ ಕ್ಲಿಯರ್ ಈಗ ಎಂತ ಮಾಡೋದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾನೆ 5,45,000 ಅಂತ ಹೇಳಿದ್ದಾನೆ ಕರೆಕ್ಟಾ ಈ 5,45,000 ಅಲ್ಲಿ ಫಸ್ಟ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತೆ 40% ಅಂತ ಹೇಳ್ತಾರೆ ಕರೆಕ್ಟೇನಪ್ಪ 40% ಎಷ್ಟು ಬರುತ್ತಪ್ಪ ನನ್ನ ಕೈಗೆ 20 ಕರೆಕ್ಟಾ 2,00,000 45 ಒಂದು 80 ಮೂರು 80 2,18,000 ಕರೆಕ್ಟಾ 2,18,000 ಬಂತು ಅಲ್ಲಿಗೆ 3,27,000 ಏನಾಗುತ್ತೆ ಪ್ಯಾಕ್ ಅಂದ್ರೆ ಏನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದರಲ್ಲಿ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ರಿಸರ್ವ್ಗೆ ಟ್ರಾನ್ಸ್ಫರ್ ಟು ರಿಸರ್ವ್ ಎಷ್ಟು ಪರ್ಸೆಂಟ್ 20% 3,27,000 ಮೇಲೆ 20% ಎಷ್ಟು ಬರುತ್ತೆ ಹೇಳಿ 65,400 ಬರುತ್ತೆ ಕರೆಕ್ಟಾ ಹಾಗಾದ್ರೆ ಉಳಿದಿದ್ದು ಎಷ್ಟು ಬರುತ್ತೆ 2,61,600 ಇದರಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು ಕರೆಕ್ಟಾ ಎಷ್ಟು ಅಮೌಂಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹತ್ರ ತಗೊಂಡಿರೋದು 5,00,000 ಅದಕ್ಕೆ ಎಷ್ಟು ಪರ್ಸೆಂಟ್ ಕೊಡಬೇಕು 9% 5,00,000 ಮೇಲೆ 9% ಎಷ್ಟು ಕೊಡಬೇಕು 45,000 ಕೊಡಬೇಕು ಕರೆಕ್ಟಾ ಹಾಗಾದ್ರೆ ಇನ್ನು ಉಳಿದಿರೋಂತ ಪ್ರಾಫಿಟ್ ಯಾರಿಗೆ ಸೇರುತ್ತೆ ಈಕ್ವಿಟಿಗೆ ಸೇರುತ್ತೆ ಕರೆಕ್ಟಾ ಸೊ ಪ್ರಾಫಿಟ್ ಫಾರ್ ಈಕ್ವಿಟಿ ಅಂತ ಬಂತು ಕರೆಕ್ಟಾ ಮೊದಲನೇ ಸ್ಟೆಪ್ ಕರೆಕ್ಟ್ ಆಗಿ ಮಾಡಿದೀವಿ ಎರಡನೇ ಸ್ಟೆಪ್ ಏನು ಇ ಆರ್ ಆರ್ ಮಾಡ್ಬೇಕು ಕರೆಕ್ಟಾ 2,16,600 ಪ್ರಾಫಿಟ್ ಫಾರ್ ಈಕ್ವಿಟಿ ಟೋಟಲ್ ಎಷ್ಟು ಅಮೌಂಟ್ ಕ್ಯಾಪಿಟಲ್ ಇಸ್ಕೊಂಡಿರೋದು ಈಕ್ವಿಟಿ ಕ್ಯಾಪಿಟಲ್ ಹತ್ರ 10,00,000 ಕರೆಕ್ಟಾ ಇಂಟು 100 ಎಷ್ಟು ಬರುತ್ತೆ 21.66 ಬರುತ್ತೆ ಕರೆಕ್ಟಾ 21.66 ಕರೆಕ್ಟಾ ಈಗ ಇ ಆರ್ ಆರ್ 21.66 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆಯಪ್ಪ 15% ಇದೆ ಒಂದು ಈಕ್ವಿಟಿ ಶೇರ್ ಹೋಲ್ಡರ್ ಎಷ್ಟು ರೂಪಾಯಿ ಕೊಟ್ಟಿರೋದು ಅಲ್ಲ 1,25,000 ಈಕ್ವಿಟಿ ಶೇರ್ಸ್ 8 ಪೇಡ್ ಅಂಡರ್ಲೈನ್ ಮಾಡಿಲ್ವಾ 8 ರುಪೀಸ್ ಮಾಡಬೇಕು ಎಷ್ಟು ಕೊಟ್ಟಿರೋದು ಒಂದ್ ಶೇರ್ಗೆ 8 ರೂಪಾಯಿ ಅಷ್ಟೇ ಕೊಟ್ಟಿರೋದು 10 ರೂಪಾಯಿ ಇಲ್ಲೇ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಎಷ್ಟು ಬರುತ್ತೆ ಹೇಳಿ 11.5 ಕರೆಕ್ಟಾ ಒಂದು ಶೇರ್ ಬೆಲೆ ಮಾರ್ಕೆಟ್ ಅಲ್ಲಿ ಇವತ್ತು 11.55 ಇದೆ ಅಂದ್ರೆ ಕಂಪನಿ ಕೊಟ್ಟಿರೋದು ನಾವು 8 ರೂಪಾಯಿ ಅಷ್ಟೇ 8 ರೂಪಾಯಿ ಕೊಟ್ಟಿರೋ ಶೇರ್ ಬೆಲೆ ಇವತ್ತು ಮಾರ್ಕೆಟ್ ಅಲ್ಲಿ ಎಷ್ಟು ಓಡ್ತಾ ಇದೆ 11.55 ಓಡ್ತಾ ಇದೆ ಚೆನ್ನಾಗಿದೆ ತಾನೆ ಪ್ರಾಫಿಟ್ ಚೆನ್ನಾಗಿದೆ ಓಕೆನಾ ಇದಕ್ಕೆ 6 ಮಾರ್ಕ್ಸ್ ಯೋಚನೆ ಮಾಡಿ ಗಣೇಶ ಈಸಿ ಇದೆಯಾ ಏನಾ ಈಸಿ ಇದೇನಪ್ಪ ನಿನಗೋ ವಿಜೇತ ಓಕೆ ಸೂಪರ್ ಇದನ್ನ ಕ್ಲೀನ್ ಆಗಿ ಕಾಪಿ ಮಾಡ್ಕೊಳ್ಳಿ ಬಾಯ್ ಬಾಯ್.